ಗೃಹಲಕ್ಷ್ಮಿ ಮೂವೀಸ್ ಅರ್ಪಿಸುವ ಚಲನಚಿತ್ರ ಅವಳ ಹೆಜ್ಜೆ. ಕತೆ ಜೆ ಸೀತಾರಾಮ್. ಚಿತ್ರಕತೆ ಎಂ ಡಿ ಸುಂದರ್. ಸಂಭಾಷಣೆ ಮತ್ತು ಸಾಹಿತ್ಯ ಶಿ ಉದಯಶಂಕರ್. ಸಂಗೀತ ರಾಜನ್ ನಾಗೇಂದ್ರ. ಛಾಯಾಗ್ರಹಣ ಡಿ ವಿ ರಾಜರಾಮ್ ಮತ್ತು ಎನ್ ಕೆ ಸತೀಶ್. ನಿರ್ಮಾಣ ನಿರ್ವಹಣೆ ವಿ ಸಿ ಗಣೇಶ್. ನಿರ್ದೇಶನ ಭಾರ್ಗವ. ಜೈಲಿನಿಂದ ಬಿಡುಗಡೆಯಾದ ಸೀತಾಳನ್ನು ಹಿಂಬಾಲಿಸಿಕೊಂಡು ಬಂದ ರಂಗ. ಅವನ ಕೈಯಿಂದ ತಪ್ಪಿಸಿಕೊಂಡ ಸೀತಾ ಡಾಕ್ಟರ್ ರಾಮು ಮನೆಯಲ್ಲಿ ಜ್ಞಾನ ತಪ್ಪಿ ಬೀಳುತ್ತಾಳೆ. ಅದನ್ನು ನೋಡಿದ ರಾಮು ಅವರ ಅಸಿಸ್ಟೆಂಟ್ ಗೋಪಿ ರಾಮುರವರಿಗೆ ವಿಷಯ ತಿಳಿಸುತ್ತಾನೆ. ರಾಮುರವರ ಆರೈಕೆಯಿಂದ ಚೇತರಿಸಿಕೊಂಡ ಸೀತಾ ತಾನೊಬ್ಬಳು ಅನಾಥೆ ಎಂದು ತಿಳಿಸಿದಳು. ಅನಾಥಾಶ್ರಮದಲ್ಲಿದ್ದೆ. ಯಾಕೋ ಏನೋ ನನ್ನ ದುರದೃಷ್ಟ, ಅನಾಥಾಶ್ರಮನು ಮುಚ್ಚಿಬಿಟ್ರು. ಈಗ ನಾನು ಬೀದಿ ಪಾಲಾಗ್ಬಿಟ್ಟೆ ಸರ್. ನನ್ಗೆ ಅರ್ಥ ಆಯ್ತು. ವಯಸ್ಸಿಗೆ ಬಂದಿರೋ ಹೆಣ್ಗೆ ಆಶ್ರಯ ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಹಾಗೆ ನಾನು ಅನಾಥಾನೆ. ಆದರೆ ಸುತ್ತಮುತ್ತ ಇರೋನ್ನೆಲ್ಲ ನನ್ನ ಸ್ವಂತ ಅಣ್ಣ ತಮ್ಮಂದ್ರ ಹಾಗೆ ನನ್ನ ಬಂಧುಗಳ ಹಾಗೆ ನಾನು ನೋಡೋದ್ರಿಂದ ನನಗೆ ಒಂಟಿ ಅನ್ನೋ ಭಾವನೆ ಬರಲಿಲ್ಲ. ಇನ್ಮೇಲೆ ನೀನು ಅಷ್ಟೇ, ಇದನ್ನೇ ನಿನ್ನ ಮನೆ ಅಂತ ತಿಳ್ಕೊ. ಇಲ್ಲಿ ಯಾವ ಭಯನೂ ಇಲ್ಲ, ನೀನು ಧೈರ್ಯವಾಗಿರ್ಬೋದು. ಈ ತಬ್ಲಿಗೋಸ್ಕರ ನೀವ್ ಯಾಕೆ ತೊಂದ್ರೆ ತಗೋಬೇಕು? ಸೀತಾ, ನೀ ನನ್ ಗೆಸ್ಟ್, ನಿನ್ ಸೌಕರ್ಯ ನೋಡ್ಕೋಬೇಕಾದ್ದು ನನ್ ಡ್ಯೂಟಿ. ಹೋಗು ರೂಮ್ ನನ್ ಮಲ್ಕೋ ಹೋಗು. ಸೀತಾ, ನಿನ್ ಮನಸ್ಸಿಗೆ ಇಷ್ಟೊಂದು ನೋವಾಗತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತ ಈ ಮಾತು ಹೇಳಿಸ್ತಿರ್ಲಿಲ್ಲ. ಐ ಆಮ್ ಸಾರಿ. ಸೀತಾಳನ್ನು ಅಲ್ಲೇ ಉಳಿಸಿಕೊಂಡ ಡಾಕ್ಟರ್ ರಾಮರವರು ಆಕೆಯನ್ನು ಪ್ರೀತಿಸಿ ಮದುವೆಯಾಗುತ್ತಾರೆ. ಆಶೀರ್ವಾದ ಮಾಡಿದ ಫಾದರ್ ಅವರು ಆತ ನಡೆದು ಬಂದ ದಾರಿಯನ್ನು ಮರೆಯದೆ ಬಾಳ್ವೆ ನಡೆಸಲು ತಿಳಿಸುತ್ತಾರೆ. ಅನಾಥನಾಗಿದ್ದ ರಾಮುವಿಗೆ ವಿದ್ಯೆ ಕಲಿಸಿ ಡಾಕ್ಟರ್ನಾಗಿ ಮಾಡಿದ್ದ ಫಾದರ್ ರಾಮುಪಾಲಿನ ದೇವರಾಗಿದ್ದರು. ಹೆಣ್ಣು ಮಗುವಿಗೆ ಜನ್ಮವಿತ್ತ ಸೀತಾ ರಾಮು ಮತ್ತು ಗೋಪಿಯ ಜೊತೆ ಸಂತೋಷದಲ್ಲಿದ್ದಳು. ರಾಮು, ಇದೇ ನಾನು ಕೊಡ್ತಿರೋ ಮದುವೆ ಉಡುಗೊರೆ. ಹಳೆ ಸ್ಲೇಟು, ಈ ಹರ್ಕಲ್ ಶರ್ಟು ಯಾಕೆ ಕೊಟ್ಟೆ ಅಂತ ಯೋಚನೆ ಮಾಡ್ತಿದ್ಯಾ ರಾಮು? ಇಲ್ಲ ಫಾದರ್, ಈ ಹರಿದಿರೋ ಅಂಗಿ ಹಾಕೊಂಡು ಭಿಕಾರಿ ಆಗ್ಬಿಟ್ಟಿದ್ದೆ ನನಗೆ. ನೀವು ಆಶ್ರಯ ಕೊಟ್ರಿ, ಅನ್ನ ಹಾಕಿದ್ರಿ, ಅಕ್ಷರ ಕಲ್ಸ್ಕೊಟ್ರಿ, ಮನುಷ್ಯನಾಗಿ ಬಾಳೋ ದಾರಿ ತೋರಿಸಿದ್ರಿ. ಇಷ್ಟು ವರ್ಷಗಳಿಂದ ಇದನ್ನೆಲ್ಲ ಭದ್ರವಾಗಿ ಇಟ್ಕೊಂಡಿದ್ರಲ್ಲ, ಅದನ್ನ ನೆನೆಸ್ಕೊಂಡು ಆಶ್ಚರ್ಯ ಪಡ್ತಾ ಇದ್ದೆ. ಅಯ್ಯೋ, ಈಗ ಹೋದ್ರಲ್ಲ, ಆಕೆ ಯಾರು? ಡಾಕ್ಟರ್ ರಾಮುಸ್ ವೈಫ್. ಹಲೋ, ಕ್ಯಾನ್ ಐ ಸ್ಪೀಕ್ ಟು ಡಾಕ್ಟರ್ ರಾಮು ಪ್ಲೀಸ್? ಡಾಕ್ಟರ್ ರಾಮು ನಾಟ್ ಇನ್ ಸ್ಟೇಷನ್, ಡಾಕ್ಟರ್ ಕಾಂಪೌಂಡರ್ ಗೋಪಿ ಇಸ್ ಇನ್ ಸ್ಟೇಷನ್. ವಾಟ್ ಯು ವಾಂಟ್? ಯಾವಾಗ ಬರ್ತಾರೆ? ಡಾಕ್ಟರ್ ರಾಮು ಬರಕ್ಕೆ ಇನ್ನ 3 ದಿವಸ ಆಗುತ್ತೆ. ತಮ್ಮ ಹೆಸರೇನು? ವಾಟ್ಸ್ ಯುವರ್ ನೇಮ್? ಅವಳ ಈ ಸಂತೋಷದ ಸಂಸಾರದಲ್ಲಿ ಮತ್ತೆ ಒಕ್ಕರಿಸುತ್ತಾನೆ ರಂಗ. ಮಗಳನ್ನು ಶಾಲೆಗೆ ಬಿಟ್ಟು ಫ್ಯಾನ್ಸಿ ಅಂಗಡಿಗೆ ಹೋಗಿದ್ದ ಸೀತಾಳನ್ನು ಹಿಂಬಾಲಿಸಿದ ರಂಗ ಅವಳಿರುವ ಜಾಗ ತಿಳಿದುಕೊಳ್ಳುತ್ತಾನೆ. ಅಲ್ಲಿಗೆ ಫೋನ್ ಮಾಡಿದ ರಂಗನಿಗೆ ಡಾಕ್ಟರ್ 3 ದಿನ ಊರಲ್ಲಿ ಇರೋದಿಲ್ಲ ಎಂದು ಗೋಪಿ ಹೇಳುತ್ತಾನೆ. ಸೀತಾ ಮಗಳ ಜೊತೆ ಮೃಗಾಲಯಕ್ಕೆ ಹೋಗಿದ್ದಾಗ ಅಲ್ಲಿಗೂ ಬಂದ ರಂಗ ಇನ್ಸ್ಪೆಕ್ಟರ್ ಅವರ ಆಗಮನದಿಂದ ತಪ್ಪಿಸಿಕೊಂಡು ಹೋಗುತ್ತಾನೆ. ಸೀತಾ ಮಗಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ. ಹಲೋ ಇನ್ಸ್ಪೆಕ್ಟರ್. ಹಲೋ, ಆತ ನಿಮಗೆ ಗೊತ್ತಾ? ಯಾರು? ನಿಮ್ಮ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದಲ್ಲ ಅವನು.
भय ऐन नो सुखवा बाती खंडित ना हाँ सल ना आस पूरा सर इतनी ಸೀತಳ ಮನೆಗೆ ಬಂದ ರಂಗ ಅವಳ ಸುಖ ಬಯಸುತ್ತಾನೆ ಸೀತಳ ಮಗಳು ಇದ್ದುದರಿಂದ ಬಲತ್ಕರಿಸಲಾಗದೆ ಹೊರಹೋಗುತ್ತಾನೆ ರಾತ್ರಿ ಮತ್ತೆ ವಕ್ಕರಿಸಿದ ರಂಗ ಸೀತಳನ್ನು ಬಲತ್ಕರಿಸಲು ಮುಂದಾಗುತ್ತಾನೆ ತಪ್ಪಿಸಿಕೊಂಡ ಸೀತಾ ಗಂಡನ ಪಿಸ್ತೂಲಿನಿಂದ ಶೂಟ್ ಮಾಡುತ್ತಾಳೆ ಗುಂಡೇಟು ತಲೆಗೆ ಸವರಿಕೊಂಡು ಹೋಗಿ ಜ್ಞಾನ ತಪ್ಪಿ ಬೀಳುತ್ತಾನೆ ರಂಗ ರಂಗ ಸತ್ತನೆಂದು ತಿಳಿದ ಸೀತಾ ಕಂಗಾಲಾಗಿ ಅಳುತ್ತಿರಲು ಅಲ್ಲಿಗೆ ಬಂದ ಗೋಪಿ ವಿಷಯ ತಿಳಿದು ರಂಗನ ಹೆಣವನ್ನು ಸೀತಳ ಜೊತೆ ಸೇರಿ ಸಾಗಿಸಿ ಹೊಳೆಗೆ ಬಿಸಾಳು ರಂಗ ಯಾರೆಂದು ಗೋಪಿ ವಿಚಾರಿಸಲು ಸೀತಾ ನಡೆದ ವಿಚಾರ ತಿಳಿಸೋಳು ಕಮಲ ಎಂಬ ವೇಶ್ಯ ಮನೆಯಲ್ಲಿ ಬೆಳೆದಿದ್ದ ಸೀತಳನ್ನು ಕಮಲ ರಂಗನಿಗೆ ತಲೆಹಿಡಿಯಲು ಹೊರಟಾಗ ಸೀತಾ ರಂಗನಿಗೆ ಹೊಡಿತಾಳೆ ಇದರಿಂದ ಸಿಟ್ಟಾದ ರಂಗ ರಾತ್ರಿ ಬಂದು ಅವಳನ್ನು ವಿಚಾರಿಸಿಕೊಳ್ತೀನಿ ಎಂದು ತಿಳಿಸಿ ಕಮಲಳಿಗೆ ಹಣ ಕೊಟ್ಟು ಹೋಗುತ್ತಾನೆ ಪೊಲೀಸರ ದಾಳಿಯಿಂದ ವೇಶ್ಯರ ಜೊತೆ ಸೀತಾ ಕೂಡ ಜೈಲು ಪಾಲಾಗಿರುತ್ತಾಳೆ ಜೈಲಿನಿಂದ ಬಿಡುಗಡೆಯಾಗಿದ್ದ ಸೀತಾ ರಂಗನ ಕೈಯಿಂದ ತಪ್ಪಿಸಿಕೊಂಡು ರಾಮ ಮನೆಗೆ ಬಂದಿದ್ದಾಳೆ ರಂಗ ಎಲ್ಲಿ ಯಾವ ರಂಗ ಅಣ್ಣ ಬೆಳಗ್ಗೆ ಇಲ್ಲಿ ಬಂದಿದ್ನಲ್ಲ ಆ ರಂಗ ಆ ಹೆಸರೇ ನಾನು ಕೇಳಲಿಲ್ವಲ್ಲ ಅಣ್ಣ ಅಣ್ಣ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಕಮ ಸರ್ಚ್ ಮಾಡಿ ಎಲ್ಲರೂ ಕರ್ಕೊಂಡು ನಡೀರಿ ನೀ ನಡಿ ನೀ ನಡಿ ಆ ಪಾಪಿ ನನ್ನ ಬಿಡ್ಲಿಲ್ಲ ನನಗೆ ನನಗೆ ಮದುವೆ ಆಗಿದೆ ಅಂತ ನಾನು ಎಷ್ಟು ಹೇಳಿದ್ರು ಅವನು ಕೇಳಲಿಲ್ಲ ನನ್ನ ಬಲಾತ್ಕಾರ ಮಾಡಿದ ಗೋಪಿ ನಮ್ಮ ಡಿಪಾರ್ಟ್ಮೆಂಟ್ ರೆಕಾರ್ಡ್ಸ್ ಇಂದ ಗೊತ್ತಾಯ್ತು ಇವನ ಹೆಸರು ರಂಗ ಅಂತ ಇವನ ನಿಮ್ಮ ಕ್ಲಿನಿಕ್ ನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ ಸೀತಾಳ ಕತೆ ಕೇಳಿದ ಗೋಪಿ ಅವಳ ಅಣ್ಣನ ಹಾಗೆ ಅವಳನ್ನು ರಕ್ಷಿಸುತ್ತೇನೆ ಎಂದು ತಿಳಿಸುತ್ತಾನೆ ಹೋದೆಯ ಪಿಶಾಚಿ ಎಂದರೆ ಬಂದೆ ಗವಾಕ್ಷಿಯೊಳಗೆ ಎಂಬ ಗಾದೆಯ ಮಾತಿನಂತೆ ಸತ್ತನೆಂದು ತಿಳಿದಿದ್ದ ರಂಗ ಇನ್ಸ್ಪೆಕ್ಟರ್ ಮುಖಾಂತರ ರಾಮುವಿನ ಮನೆಗೆ ಬರುತ್ತಾನೆ ತಲೆಗೆ ಏಟು ಬಿದ್ದುದರಿಂದ ಹಳೆಯದನ್ನೆಲ್ಲ ಮರೆತಿದ್ದ ರಂಗನಿಗೆ ರಾಮುರವರು ಚಿಕಿತ್ಸೆ ಮಾಡುತ್ತಿರುತ್ತಾರೆ ಇದರಿಂದ ಭಯಗೊಂಡ ಸೀತಾ ಹಾಗೂ ಗೋಪಿ ಎಲ್ಲಿ ತಮ್ಮ ಬಣ್ಣ ಬಯಲಾಗುತ್ತೋ ಎಂದು ಕಂಗಾಲಾಗುತ್ತಾರೆ ಪ್ರತಿಯೊಂದು ವಿಷಯದಲ್ಲೂ ರೇಗಾಡುವ ಸೀತಾಳ ಮನಸ್ಥಿತಿಯನ್ನು ಕಂಡ ಗೋಪಿ ದುಃಖಿತನಾಗುತ್ತಾನೆ ಏನಂದ್ರೆ ಇವನಿಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂತೀರಾ ಓಹೋ ಬಂದು ಬರುತ್ತೆ ರಂಗ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ತಗೊಂಡು ಮೊದಲಿನ ಹಾಗೆ ಇವನ್ನ ಮನುಷ್ಯನಾಗಿ ಮಾಡಿಬಿಟ್ರೆ ಸಾಕು ಇವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಯಾಕೆ ಹೀಗೆ ಮಾಡಿದ್ರು ಅವ್ರಿಗೂ ಇವನಿಗೂ ಏನ್ ಸಂಬಂಧ ಇದನ್ನೆಲ್ಲ ಸುಲಭವಾಗಿ ಬಾಯ್ಬಿಡಿಸಬಹುದು
ಸೀತಾಳ ಮೇಲೆ ಸಂದೇಹವಿದ್ದ ಇನ್ಸ್ಪೆಕ್ಟರ್ ಪದೇ ಪದೇ ಮನೆಗೆ ಬಂದು ರಂಗನ ವಿಷಯದಲ್ಲಿ ಆಸಕ್ತಿ ತೋರುತ್ತಿರಲು ಮನೆ ಬಿಟ್ಟು ಹೊರಡಲು ನಿರ್ಧರಿಸಿದ ಸೀತಾಳನ್ನು ಮಗಳು ತಡೆಯುವಳು. ಗೋಪಿ ಸೀತಾಳಿಗೆ ಸಾಂತ್ವನ ನೀಡುತ್ತಾನೆ. ಗೋಪಿ ರಂಗನನ್ನು ಸಕಲೇಶ್ಪುರ ರೈಲಿನಲ್ಲಿ ಕೂರಿಸಿ ಕಳುಹಿಸಲು ಪ್ರಯತ್ನಿಸುವನು. ಇನ್ಸ್ಪೆಕ್ಟರ್ನಿಂದಾಗಿ ಮತ್ತೆ ಮನೆಗೆ ಬಂದ ರಂಗನಿಗೆ ಅಲ್ಲಿ ಫಾದರ್ನನ್ನು ಕಂಡು ಹಳೆಯ ನೆನಪುಗಳು ಮರುಕಳಿಸುವುದು. ಈ ಮಾಮನ್ನ ನೀನು ಮೊದಲೇ ನೋಡಿದ್ಯಾ? ಏನಮ್ಮ ಸುಮ್ಮನೆ ನಿಂತಿದ್ದೀರಿ? ಹಾವು ಹಾವು, ಮೊದಲು ಮಗುನ ಹೊರಗಡೆ ಕರ್ಕೊಂಡೋಗಿ. ಹಾಳಾದಿಲ್ಲ, ಹೊರಗಡೆ ಸರ್ಕೊಂಡ್ಬಿಟ್ಟಿದೆ. ಹಾವು 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 ಹಾವು. ನೀ ಮೊದ್ಲೇ ನೋಡಿದ್ಯಾ? ಎಲ್ಲಿ? ಇಲ್ಲ. ಇಲ್ಲಿ ಅಂದ್ರೆ ಯಾವತ್ತು? ಹಾವು ಬಂದಿತ್ತಲ್ಲ ಅವತ್ತು. ಅದಕ್ಕೂ ಮುಂಚೆ ನೋಡೇ ಇಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳ್ಬಿಟ್ಟ. ಮುಂಚೆ ಯಾವತ್ತಾದ್ರೂ ಇವನು ನಿಮ್ಮ ಮನೆಗೆ ಬಂದಿದ್ನ? ನಾನು ನೋಡೇ ಇಲ್ಲ ಅಂತಿದ್ದೀನಿ. ಶುದ್ಧ ಟ್ಯೂಬ್ಲೈಟ್ ನೀವು. ಲೇ ಭೂತ, ಇಲ್ಲೇ ಕೂತ್ಕೋ. ಮುಂದಿನ ಸ್ಟೇಷನ್ ಅಲ್ಲಿ ನಿಮ್ಮ ಅಪ್ಪ ಬಂದ್ ಇಳಿಸ್ಕೊತಾನೆ. ಹೋಗ್ತೀಯ ಮಗನೇ, ಹೋಗ್ ಹೋಗ್. ರಂಗ, ಅವ್ರು ಯಾರು ಅಂತ ನಿನಗೆ ಗೊತ್ತಾ? ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ. ಈ ಫೋಟೋಲಿ ಇರೋರು ಯಾರು ನಿಮಗೆ ಗೊತ್ತಾ? ಇದು ನನ್ನ ತಾಯಿ. ಇದು ನಿಮ್ಮ ತಾಯಿನ? ಇದು ನಾನು, ಇದು ನಮ್ಮ ಅಣ್ಣ. ಯಾಕೆ ರಾಮು? ಇದು ನಾನು ಕಣು, ನಿಮ್ಮ ಅಣ್ಣ ರಂಗ. ಅಣ್ಣ ಅಣ್ಣ ರಾಮು, ಅಣ್ಣ ರಾಮು. ರಂಗನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನಮ್ಮ ಅಣ್ಣ. ರಾಮು ತನ್ನ ತಮ್ಮನೆಂದು ತಿಳಿದ ರಂಗನು ನಡೆದ ಸಂಗತಿ ತಿಳಿಸುತ್ತಾನೆ. ಎಲ್ಲಿ ತನ್ನ ವಿಷಯ ಹೇಳುತ್ತಾನೋ ಎಂದು ಭಯಪಡುತ್ತಾಳೆ ಸೀತಾ. ರಂಗನಿಗೆ ನೆನಪಿನ ಶಕ್ತಿ ಮರಳಿದ ವಿಷಯ ಇನ್ಸ್ಪೆಕ್ಟರ್ಗೆ ತಿಳಿಸಿದ ರಾಮುವಿನ ನುಡಿ ಕೇಳಿ ತನ್ನಿಂದಾಗಿ ಸೀತಾಳ ಬಾಳು ಹಾಳಾಗದಿರಲಿ ಎಂದು ಆಶಿಸಿದ ರಂಗ ತಪ್ಪಿಸಿಕೊಂಡು ಇನ್ಸ್ಪೆಕ್ಟರ್ ಪಿಸ್ತೂಲ್ ನಿಂದ ತಾನೇ ಸುಟ್ಟುಕೊಂಡು ಸಾಯುತ್ತಾನೆ. ಇನ್ಸ್ಪೆಕ್ಟರ್, ನಾನು ಯಾವತ್ತೂ ತಪ್ಪೇ ಮಾಡ್ತಿದ್ದೆ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಯಾವತ್ತು ತಪ್ಪು ಮಾಡಬಾರ್ದು ಅಂತ ನಿರ್ಧಾರಕ್ಕೆ ಬಂದೆ. ಹಾಗಾದ್ರೆ ರಿವಾಲ್ವರ್ ಯಾಕೆ ತಗೊಂಡೆ? ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಅವಳ ಹೆಜ್ಜೆಯ ಜಾಡು ಹಿಡಿಯಲು ಬಂದ ಇನ್ಸ್ಪೆಕ್ಟರ್ ಏನು ಸಿಗದೆ ಹಿಂತಿರುಗುತ್ತಾರೆ. ಅಂಬರೀಶ್, ವಿಷ್ಣುವರ್ಧನ್, ಲಕ್ಷ್ಮಿ, ಸುಂದರಕೃಷ್ಣ ಅರಸ್, ದ್ವಾರಕೀಶ್, ಸೀತಾರಾಮ್, ವಿಜಯಲಕ್ಷ್ಮಿ ಅಭಿನಯದ ಕುತೂಹಲ ಭರಿತ ಚಲನಚಿತ್ರ ಅವಳ ಹೆಜ್ಜೆ. ನಿನ್ನಂತ ಒಳ್ಳೆ ಮನುಷ್ಯನಿಗೆ ಅಣ್ಣನಾಗಿರೋ ಯೋಗ್ಯತೆ ನನಗಿಲ್ಲ ಅಂತಪ್ಪ. ರಾಮು ಭಾಗವ್ರಿ. ನಾನು ಮಾವ ಅಲ್ಲಮ್ಮ, ನೀನ್ ದೊಡ್ಡಪ್ಪ. ಎಲ್ಲಿ ನನಗೊಂದು ಮುತ್ತು ಕೊಡು. ರಂಗ, ಈಗಲಾದ್ರೂ ಹೇಳು, ನಿನ್ ಯಾರು ಶೂಟ್ ಮಾಡಿದ್ದು? ನೀವೇ ನೋಡಿದ್ರಲ್ಲ ಇನ್ಸ್ಪೆಕ್ಟರ್. ನನಗೇನು ಅನ್ಯಾಯ ಆಗಿದ್ರು ಎಲ್ಲ ನನ್ನಿಂದಾನೆ. ದೇವರ ಆತ ಬಲ್ಲವರಾರು ಆತನ ಎದುರು
ಸುಖವಾದರುವ ಹೇಳದೆ ದುಃಖವ ಪಡುವ